ನೇಮಿನೂರಲ್ಲಿ ಕಾರ್ಯಕ್ರಮ ಮಾಡಿ ಅಂತ ಎಷ್ಟು ಪ್ರೀತಿ ಇದೆ ಅಲ್ಲ ನಿಮ್ಮ ಮೇಲೆ ಸಂಗೊಳ್ಳಿ ರಾಯಣ್ಣನಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ವಿಶ್ವಾಸ ಇದೆ ಅಂತ ಒಬ್ಬ ಸಂಗೊಳ್ಳಿ ರಾಯಣ್ಣ ಯಜಮಾನ ಒಡೆಯ ನಮ್ಮ ಗರಡಿಯ ಬೆನ್ನೆಲುಬು ನಮ್ಮ ಗರಡಿ ಚಿತ್ರದ ಬೆನ್ನೆಲುಬಾಗಿ ಇವತ್ತು ಅವರ ಲಕ್ಷಾಂತರ ಜನ ಅಭಿಮಾನಿಗಳಿಗೆ ದರ್ಶನವನ್ನ ಕೊಡಬೇಕು ಅನ್ನಂತ ದೃಷ್ಟಿಯಲ್ಲಿ ನಿನ್ನೆ ರಾತ್ರಿ ಲೇಟ್ ನೈಟ್ ಅವರು ಗುಜರಾತ್ ಇಂದ ಬಂದು ಶೂಟಿಂಗ್ ಮುಗಿಸ್ಕೊಂಡು ಬಂದು ಇವತ್ತು ಆ ಕಷ್ಟದಲ್ಲಿ ಕೂಡ ಇವತ್ತು ಅವರು ಬಂದಿದ್ದಾರೆ ಅಂದ್ರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ನಮ್ಮ ಉತ್ತರ ಕರ್ನಾಟಕದ ಜನರ ಪುಣ್ಯ ಅಂತ ಹೇಳಲಿಕ್ಕೆ ಬಯಸುತ್ತೇನೆ ಬಹಳ ಹೆಮ್ಮೆ ಆಗ್ತದೆ ಗರಡಿ ಚಿತ್ರ ಮತ್ತೆ ನಮ್ಮ ನಿರ್ದೇಶಕರು ಯೋಗರಾಜ್ ಭಟ್ರು ಯೋಗರಾಜ್ ಭಟ್ರು ಕೂಡ ನಾವು ಇಲ್ಲಿ ನಮ್ಮ ಪಕ್ಕದ ಊರಿನವರು ತಿಳುವಳ್ಳಿ ಅವರು ನಾವು ಅವರ ಅಕ್ಕಪಕ್ಕ ಊರಿನವರು ಇವತ್ತು ನಾವು ಇಬ್ಬರು ಸೇರಿ ಈ ಗರಡಿ ಚಿತ್ರವನ್ನ ಉತ್ತರ ಕರ್ನಾಟಕದ ಮಣ್ಣಿನ ಸೊಗಸನ್ನ ಇಟ್ಕೊಂಡು ಈ ಚಿತ್ರವನ್ನ ಚಿತ್ರೀಕರಣ ಮಾಡಿದ್ದೇವೆ ಬಾದಾಮಿಯಲ್ಲಿ ಚಿತ್ರೀಕರಣ ಮಾಡಿದ್ದೇವೆ ಬೆಂಗಳೂರಲ್ಲಿ ಚಿತ್ರೀಕರಣ ಮಾಡಿದ್ದೇವೆ ಇವತ್ತು ವಿಶೇಷವಾಗಿ ಒಂದು ಕಡೆ ಹೇಳ್ತಾ ಇದ್ದರು ಗರಡಿ ಚಿತ್ರ ಬರೆ ಉತ್ತರ ಕರ್ನಾಟಕದಲ್ಲ ಇವತ್ತು ಗರಡಿ ಅಂತ ಹೇಳಿದ್ರೆ ಕೃಷ್ಣ ಶ್ರೀ ಕೃಷ್ಣ ದೇವರಾಯನಿಂದ ಹಿಡಿದು ಸಂಗೊಳ್ಳಿ ರಾಯಣ್ಣನಿಂದ ಹಿಡಿದು ಇಮ್ಮಡಿ ಪುಲಿಕೇಶಿಯಿಂದ ಹಿಡಿದು ಎಲ್ಲರೂ ಕೂಡ ಕುಸ್ತಿಪಟುಗಳೇ ದೇವರಾಜ್ ಅರಸು ಅವರು ಕೂಡ ಒಬ್ಬ ಕುಸ್ತಿಪಟುವಾಗಿ ಸೇವೆಯನ್ನ ಸಲ್ಲಿಸಿದಂತವರು ಈಗೂ ಕೂಡ ಮೈಸೂರಲ್ಲಿ ಕುಸ್ತಿ ಮನ್ನೆ ನಡೆದಿದೆ ಕುಸ್ತಿ ಅನ್ನೋದು ಹಿಂದಿನ ಒಂದು ಊರನ್ನ ಕಾಯುವಂತ ಸೈನಿಕರು ಅಂತ ಹೇಳ್ತಾ ಇದ್ದರು ಅಂತ ಸೈನಿಕರಿಗೆ ಹೇಳಿ ಒಂದು ಕಡೆ ಹೇಳ್ತಾರೆ ಒಬ್ಬ ನಮ್ಮ ಭಟ್ರು ಹೇಳ್ತಾ ಇದ್ದರು ಹಿಂದೆ ಗರಡಿ ಮಕ್ಕಳಿಗೆ ತಾಯಿಂದಿರು ಒಂದು ಮಲೆ ಹಾಲನ್ನು ತಮ್ಮ ಮಕ್ಕಳಿಗೆ ಕೊಟ್ಟರೆ ಇನ್ನೊಂದು ಮಲೆ ಹಾಲನ್ನು ಗರಡಿ ಪೈಲ್ವಾನರಿಗೆ ಕೊಡ್ತಾ ಇದ್ರಂತೆ ಊರು ಕಾಯೋ ಮಕ್ಕಳು ಚೆನ್ನಾಗಿರಬೇಕು ಅನ್ನಂತ ದೃಷ್ಟಿಯಲ್ಲಿ ಅಂತ ಗರಡಿ ಸಿನಿಮಾ ಮಾಡಿದ್ದೇವೆ ಇವತ್ತು ದೇಶೀಯ ಸೊಗಡಿನ ಮಣ್ಣನ್ನು ಅಳಿಸಿ ಹೋಗುವಂತ ಗರಡಿ ಇವತ್ತು ಏನು ಸಿಂಹ ಆಗಿ ಪರಿವರ್ತನೆ ಆಗಿದ್ದಾವೆ ಮತ್ತೆ ಅವು ಗರಡಿಯಾಗಿ ಪರಿವರ್ತನೆ ಆಗ್ತವೆ ಅನ್ನಂತ ಭರವಸೆ ಇದೆ ಒಂದು ಉತ್ತಮವಾದಂತ ಚಿತ್ರವನ್ನು ನಮ್ಮ ನಿರ್ದೇಶಕರು ಮತ್ತೆ ವಿಶೇಷವಾಗಿ ನಮ್ಮ ಡಿ ಬಾಸ್ ಅವರು ಈ ಕಥೆಯಲ್ಲಿ ಸಂಪೂರ್ಣ ಇನ್ವಾಲ್ವ್ ಆಗಿ ಅವರು ಸಂಪೂರ್ಣ ಸಲಹೆಗಳನ್ನು ಕೊಟ್ಟು ಅವರು ನೀಡಿದಂಥ ಚಿತ್ರ ಇವತ್ತು ನಮಗೆ ನವೆಂಬರ್ 10 ಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ ತುಂಬ ಸಂತೋಷ ಆಗ್ತಾ ಇದೆ ಇಂಥ ಒಂದು ಉತ್ತಮವಾದ ಚಿತ್ರವನ್ನು ನಮ್ಮ ಕೌರವ ಪ್ರೊಡಕ್ಷನ್ ಇಂದ ಮತ್ತೆ ನಾವು ಉತ್ತಮವಾದ ಚಿತ್ರವನ್ನು ಕೊಡ್ತಾ ಇದ್ದೀವಿ ಅಂತ ಪ್ರೀತಿ ಗೌರವ ಅಲ್ಲ ಗೌರವ ಅಲ್ಲ ನಾವೆಲ್ಲ ಸಹೋದರ ಇದ್ದಂಗೆ ನಮ್ಮ ತಮ್ಮ ತಮ್ಮ ಅವರು ಕರೆಕ್ಟ್ ಈ ಬಿಸಿ ಪಾಟೀಲ್ ಅವರು ಏನಕ್ಕೆ ನಿಂತರು ನಾನು ಅವರ ಜೊತೆಗೆ ಯಾವಾಗಲೂ ಹೋಗ್ತಾ ಇದ್ದೆ ನೌಕರಿ ರಾಜೀನಾಮೆ ಕೊಟ್ಟರು ಅವ್ರ ಜೊತೆಗೆ ಇದ್ದೀನಿ ಪಿಕ್ಚರ್ ಮಾಡುವಾಗಲೂ ಜೊತೆಗೆ ಇದ್ದೀನಿ ಎಲ್ಲದೂ ಅವ್ರ ಜೊತೆಗೆ ಇದ್ದೀನಿ ಫಿಲಮ್ ಮಾಡುವಾಗಲೂ ಅವ್ರ ಜೊತೆಗೆ ಇದ್ದೀನಿ ಎಷ್ಟು ಫಿಲಮ್ ನಮ್ಮದು 25 18 ಫಿಲಮ್ ಗರಡಿ ನಮ್ಮದು ಅಷ್ಟುವರೆಗೂ ಸಹಿತ ನಾನು ಮನೆ ಪಿಲ್ಲರ್ ಆಗೋ ನಿಂತಿದ್ದೀನಿ ಅವ್ರ ಬೆನ್ನೆಲುಬಾಗೋ ನಿಂತಿದ್ದೀನಿ ಅಂತೇಳಿ ಎರಡು ಮಾತು ಹೇಳಿ ನಿಮ್ಮೆಲ್ಲ ನಮ್ಮ ಡಿ ಬಾಸ್ ಅಭಿಮಾನಿಗಳೆಲ್ಲ ಒಂದು ವಿನಂತಿ ಬಾಸ್ ಕೂತ್ಕೊಂಡಿದ್ದಾರೆ ಅವ್ರನ್ನ ಬೇಗ ಎಬ್ಬಿಸಿ ಕಳಿಸ್ಬೇಕು ಅನ್ನಂಗಿದ್ರೆ ಗಲಾಟೆ ಮಾಡಿ ಶಾಂತವಾಗಿ ಕೂತ್ಕೊಳ್ಳಿ ಅವ್ರು ಇಲ್ಲಿ ಇನ್ನೂ ಕೂತ್ಕೊಂತಾರೆ ಹಾಡುಗಳು ನೋಡ್ತಾರೆ ನಿಮ್ಮ ಜೊತೆಗಿದ್ದು ನಿಮ್ಮ ಜೊತೆಗೆ ಮಾತಾಡ್ತಾರೆ ಇದು ನಮ್ಮ ಕಳಕಳಿಯ ಉತ್ತರ ಕರ್ನಾಟಕದ ರಾಣೆಬೆನ್ನೂರಿನ ವಿನಂತಿ ಥ್ಯಾಂಕ್ ಯು ಧನ್ಯವಾದಗಳು